ಸರ್, ಅದು ಸರ್ಕಾರಿ ಜಮೀನು, ಪ್ಯೂರ್ಲಿ ಸರ್ಕಾರಿ ಜಮೀನು. 2011ರಲ್ಲೇ ನಾವು ಅಲ್ಲಿ ಇರ್ತಕ್ಕಂಥ ದಲಿತರಿಗೆ ಮನೆಗಳ ರಹಿತ ಅವ್ರಿಗೆ ಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ವಿ. ಹರಿಶಿಲ್ಪ ಮೇಡಮ್ ಅವರಿದ್ದರು, ಅವ್ರಿಗೆಲ್ಲ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಸರ್ವೆ ನಂಬರ್ 19ರಲ್ಲಿ 64 ಎಕರೆ ಇದೆ. 64ರಲ್ಲಿ ಯಾರ್ಯಾರು ಉಳುಮೆ ಮಾಡ್ತಿದ್ರು ಅವ್ರಿಗೆಲ್ಲ ಸಾಗುವಳಿಯಲ್ಲಿ ಕೊಟ್ಟಿದ್ದಾರೆ. ಅದು ಪ್ಯೂರ್ಲಿ ಸರ್ಕಾರಿ ಜಮೀನು, ಸರ್ಕಾರಿ ಜಮೀನು ಆಗಿರೋದಕ್ಕೆ ಅವರು ತಹಸೀಲ್ದಾರ್ ಬಂದು ಅಲ್ಲಿ ಬೋರ್ಡ್ ಹಾಕಿದ್ದು. ಅದು ವಿಚಾರ ಏನಂತ ಹೇಳಿದ್ರೆ, ಆ ಜಮೀನಲ್ಲಿ ಸರ್ಕಾರಿ ಜಮೀನು ಸರ್ವೆ ನಂಬರ್ 19ರಲ್ಲಿ ಎಷ್ಟು ಜನ ಇದ್ದಾರೋ ಅವ್ರಿಗೆ 15 ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಇನ್ನೂ ಒಂದು 15 ಜನಕ್ಕೆ ಹಕ್ಕುಪತ್ರ ಕೊಡಬೇಕು ಇವತ್ತು ನಾಳೆ, ಇವತ್ತು ನಾಳೆ ಅಂತ. ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಆಗ್ಬೋದು, ಇಲ್ಲಿನ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಅಥವಾ ಡೆಪ್ಯೂಟಿ ತಹಸೀಲ್ದಾರ್, ಇವರು ಸ್ವಲ್ಪ ಸಮಯ ತೊಗೊಳ್ತಾ ಇದ್ದಾರೆ. ಭಾಳಷ್ಟು ವರ್ಷಗಳನ್ನ ಈಗ ನೋವು ಕೊಡ್ತಾ ಇದ್ದಾರೆ, ಅವ್ರು ತಿರುಗ್ತಾನೆ ಇದ್ದಾರೆ ಪಾಪ. ಇದು ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಕಡೆ ಈ ಕಡೆ ಒತ್ತುವರಿ ಮಾಡ್ಕೊಳಕ್ಕೆ ಬಂದರು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಒಂದು ಅವನಾವರಣ ಮಾಡಿದ್ರಿ. ಆಗಿಂದ ಯಾರೂ ಆ ಕಡೆ ಬರ್ತಾ ಇರಲಿಲ್ಲ. ಅದರ ಪಕ್ಕದಲ್ಲೇ ಸರ್ವೆ ನಂಬರ್ 19ರಲ್ಲಿ ದುರಸ್ತಿ ಆಗಿರುತ್ತೆ, 191 ಸರ್ವೆ ನಂಬರು, 1 ಎಕರೆ 35 ಗುಂಟೆ ಅಂತ. ಅದು 4 ಜನಕ್ಕಾಗಿತ್ತು. 5ನೇ ವ್ಯಕ್ತಿ ಒಬ್ಬ ಅಲ್ಲೇ ಯಮಗೊಳ್ಳಳ್ಳಿ ಅನ್ನೋ ಚಂದ್ರಾಸನ ತೊಗೊಳ್ತಾನೆ, 1 ಎಕರೆ 35 ಗುಂಟೆ ತೊಗೊಳ್ತಾನೆ. ತೊಗೊಂಡ್ಮೇಲೆ ಅವನ ಜಮೀನು ಬರ್ತಕ್ಕಂಥದ್ದು ಅಲ್ಲಿ ಅದರ ಪಕ್ಕದಲ್ಲಿ ಇರತಕ್ಕಂಥ 190 ಸರ್ವೆ ನಂಬರು ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದು 191 ಸರ್ವೆ ನಂಬರ್, ಇದಕ್ಕೆ ಚೆಕ್ ಬಂದು ಹಳೆ ಸರ್ವೆ ನಂಬರ್ 19 ಬರುತ್ತೆ, ಒಂದು ಕಡೆ 200 ಬರುತ್ತೆ. ಇದು ಈಗ ಸರ್ವೆ ನಂಬರ್ 19ರ ಉಳಿಕೆ ಹಾಕ್ಕೊಂಡಿರ್ತಕ್ಕಂಥ ಅಲ್ಲಿ ಮನೆಗಳು, ದಲಿತರು ಕಟ್ಕೊಂಡಿರ್ತಕ್ಕಂಥ ಮನೆಗಳು. ಅಲ್ಲಿ ಎಸ್ ಟಿ ಇದ್ದಾರೆ, ಎಸ್ ಸಿ ಇದ್ದಾರೆ, ಮಾದಿಗೆ ಇದ್ದಾರೆ, ಮತ್ತು ಪ್ಲಸ್ ಮೋವಿ ಜನ ಎಲ್ಲ ಇದ್ದಾರೆ, 3-4 ಜಾತಿ ಚೆನ್ನಾಗಿದ್ದಾರೆ. ಇದು ರೋಡಿಗೆ ಬರುತ್ತೆ. ಈ ಚೆಕ್ ಬಂದಿಯನ್ನು ಅವನೇನು ಮಾಡ್ತಾನೆ ದೊಡ್ಡ ಮನುಷ್ಯ, ಇದಕ್ಕೆ ಹಾಕ್ತಾನೆ. ಈ ಚೆಕ್ ಬಂದಿ ತೊಗೊಂಬಂದು ಇದಕ್ಕೆ ಹಾಕೊಂತಾನೆ ಅವನು. ಸರ್ವೆ ನಂಬರ್ 19ರಲ್ಲಿ ಏನು ಉಳಿಕೆ ಜಮೀನಿದೆ, ದಲಿತ ಮನೆಗಳು 45 ಇದ್ದಾವೆ. ಆ ಚೆಕ್ ಬಂದಿಗೆ ಖಾಲಿ ಇರ್ತಕ್ಕಂಥ ಜಮೀನನ್ನು ಇವನಿಗೆ ಈ ಜಮೀನು ದಾರಿ ಇಲ್ಲ, ಈ ಚೆಕ್ ಬಂದಿ ಎತ್ಕೊಂಬಂದು ಇಲ್ಲಿ ಕೂರಿಸ್ಕೊತಾನೆ. ಇದಕ್ಕೆ ತಹಸೀಲ್ದಾರವ್ರಿಗೂ ಗೊತ್ತು ಸರ್ಕಾರಿ ಜಮೀನು ಅಂತ. ಮೊನ್ನೆ ಹೋದಾಗ ಆ ಫೆನ್ಸಿಂಗ್ ಹಾಕಿದ ಅವನು ರಾಜಾರೋಷ ಹೋಗಿ ದೌರ್ಜನ್ಯ ಮಾಡಿ ಬಾಬಾ ಸಾಹೇಬ ಪ್ರತಿಮೆಯನ್ನು ಒಡೆದಾಕ್ತಾನೆ. ಪೊಲೀಸ್ ವ್ಯವಸ್ಥೆ ಏನು ಮಾಡಿಲ್ಲ ಅವನನ್ನು. ತದನಂತರ ನಾನು ಎಸ್ ಪಿ ಸಿ ಅವ್ರಿಗೆ ಮನವಿ ಮಾಡ್ತೀನಿ, ಅವನ ನಾವು ಎಫ್ ಐ ಆರ್ ಮಾಡ್ತೀವಿ ಅಂತ, ಅದರಲ್ಲಿ ಎಫ್ ಐ ಆರ್ ಆಗಿರಲಿಲ್ಲ. ತದನಂತರ ನಾವು ಹೋಗಿ ಅಲ್ಲೆಲ್ಲ ಕೂತ್ಕೊಂಡು ಧರಣಿ ಮಾಡಿದಾಗ ಡಿ ಓ ಎಸ್ ಪಿ ಸರ್ಕಲ್ ಸಾಹೇಬರೆಲ್ಲರೂ ಬರ್ತಾರೆ. ಬಂದ ಮೇಲೆ ಇಲ್ಲ ನಾವು ಇದನ್ನ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳ್ತಾರೆ. ಯಾವುದೇ ರೀತಿಯಾದಂಥ ಒಂದು ಆ್ಯಕ್ಷನ್ ತೊಗೊಳ್ಳಲ್ಲ. ಆದರೂ ಕೂಡ ನಾವು ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬರ ಪುಣ್ಯತೆ ನಿರ್ವಹಣಾ ದಿನಾಚರಣೆ ಬರುತ್ತೆ, ಎಸ್ ಯು ಸಾಹೇಬ್ರಿಗೆ ಒಂದು ಮನವಿ ಮಾಡಿ ಸರ್ ಮತ್ತೆ ನಾವು ಇಟ್ಕೊತೀವಿ, ಆಯ್ತು ಇಟ್ಕೊಳ್ರಪ್ಪ ಅಂತ ಹೇಳ್ತಾರೆ. ಅದನ್ನು ಇಟ್ಕೊಂಡ್ರೆ ಮತ್ತೊಂದು ಏಕಾಏಕಿ ಅದೇ ರಾತ್ರಿ ನೀವು ನೋಡಿದಾಗ ಹಿಂಗೆ ನೋಡ್ಕೊಂಬಂದ್ರಲ್ಲ, ಅದೇ ರಾತ್ರಿ 2ನೇ ಪ್ರತಿಮೆಯನ್ನು ಕೂಡ ಒಡೆದಾಕಿ ಅವನು ಏಕಾಕಿ ದೌರ್ಜನ್ಯವೊಂದಿಂದ ದಬ್ಬಾಳಿಕೆಯಿಂದ ಅಲ್ಲಿರ್ತಕ್ಕಂಥ ದಲಿತರನ್ನು ನೋಡಿದು, ದಲಿತರ ಮನೆಗಳಿಗೆ ನುಗ್ಗಿ ಒಡೆದು ಅವನು ಆ ವಿಗ್ರಹವನ್ನು ಒಡೆದಾಕ್ತಾನ ಅವನು. ಆ ಕೇಸಲ್ಲೂ ಕೂಡ ಅವನನ್ನು ಅರೆಸ್ಟ್ ಮಾಡಿಲ್ಲ. ಯಾವಾಗ ಈ ಮನೆಯಲ್ಲಿ ನುಗ್ಗಿ ಧಮಕಿ ಹಾಕಿ ಪ್ರಾಣ ಬೆದರಿಕೆ ಹಾಕಿ ನಿಮ್ಮನ್ನು ಸಾಯಿಸಾಕ್ತೀನಿ, ನಿಮ್ಮ ಮನೆಗಳಿಗೆಲ್ಲ ಬೆಂಕಿ ಇಟ್ಟುಬಿಡುತ್ತೆ ಅಂತ ಬೆದರಿಕೆ ಮಾಡಿದರೆ ಅದೆಲ್ಲ ನೈಟಲ್ಲಿ ಒಂದು ವಿಡಿಯೋ ಆಗುತ್ತೆ. ಅದನ್ನು ಏಕಾಏಕಿ ನಾವೆಲ್ಲರೂ ಪೊಲೀಸೆಲ್ಲ ಕಳಿಸಿದಾಗ ಆಮೇಲೆ ಒಂದು ಆ್ಯಕ್ಷನ್ ತೊಗೊತಾರೆ. ಆದರೆ ಯಾವ ಶ್ರೀ ಹರಿ ಅನ್ನೋನ ಸಂಬಂಧ ಇಲ್ಲದವ್ರ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಬಟ್ ಚಂದ್ರಾಸನ ಮೇಲೆ ಎಫ್ ಐ ಆರ್ ಆಗಲ್ಲ, ಅವನನ್ನು ಅರೆಸ್ಟು ಮಾಡಲ್ಲ, ಅವ್ನು ಬೇಲ್ ತೊಗೊಂಬಂದ್ಬಿಡ್ತಾನೆ. ಆಮೇಲೆ ಬೇಲ್ ತೊಗೊಂಡು ಬಂದಮೇಲೆ ಅವನು ರಾಜಾರೋಷವಾಗಿ ಇವತ್ತು ಫೆನ್ಸಿಂಗ್ ಮಾಡ್ತಾನೆ. ಈ ನ್ಯಾಯ ಕೇಳೋಕ್ಕೆ ಹೋದೆ ನಾನು, ಈ ನ್ಯಾಯ ಕೇಳೋಕೆ ಹೋದೆ, ಇದು ನಮ್ಗೆ ಅನ್ಯಾಯ ನಡೀತಾ ಅಂತ ಅಲ್ಲಿರ್ತಕ್ಕಂಥ ಬಡ ಕುಟುಂಬಗಳೆಲ್ಲ ಬಂದು ನೊಂದು ಪೆಟ್ರೋಲಲ್ಲಿ ಎತ್ಕೊಂಡು ನಾವು ಸತ್ತು ಸುಮ್ಮನೆ ಆಗಿಬಿಡ್ತೀವಿ, ನಮ್ಗೆ ಆ ಜಮೀನು ಬೇಡ, ಆಸ್ತಿನೂ ಬೇಡ ಅಂತ ಬಂದು ಕೇಳ್ಕೊಂತಾರೆ ನಾನು. ಆಗ ನಾನು ಹಾಗೆಲ್ಲ ತಪ್ಪಲ್ಲಪ್ಪ, ಮನೆ ತಾಲೂಕು ದಂಡಾಧಿಕಾರಿಗಳು ಇದ್ದಾರೆ, ಹೊಸದಾಗಿ ಬಂದಿರ್ತಕ್ಕ ರೇಖ ಮೇಡಮ್ ಅವ್ರು ಬಂದರೆ ಅವ್ರಿಗೆ ನೀವು ನೋವುಗಳೆಲ್ಲ ಗೊತ್ತು, ನಾನು ಹೇಳಿದ್ದೀನಿ, ನಾವು ಹೋಗೋಣ ಅಂತೇಳಿ ಹೋಗಿ ಅಲ್ಲಿ ಕೂತ್ಕೊಂಡಾಗ ಡೆಪ್ಯೂಟಿ ತಹಸೀಲ್ದಾರ್ ಇರ್ತಾನೆ. ನಾವು ಹೋಗಲ್ಲಿ ಕೂತ್ಕೊಂಡ್ರೆ ಆತ ಹೋಗಿ ನಾವು ನ್ಯಾಯ ಕೇಳೋಕ್ಕೆ ಈ ಥರ ಮನವಿ ಕೊಟ್ಟಿದ್ದಿಲ್ಲ, ನಿಮ್ಗೆ ಕೊಟ್ಟಿದ್ವಿ, ಡಿ ಸಿ ಸಾಹೇಬ್ರು ಕೊಟ್ಟಿದ್ದು, ಯಾಕೆ ಇದನ್ನು ಇತ್ಯರ್ಥ ಮಾಡ್ತಾರೆ ಅಂತ ಕೇಳೋಕೆ ಹೋದಾಗ ಆರರಿಂದ ಹೊರಡೋಗ್ತಾರೆ. ಯಾವುದೇ ನಮ್ಮ ಮಾಹಿತಿ ಇಲ್ಲ, ತಹಸೀಲ್ದಾರು ಇಲ್ಲ, ಡೆಪ್ಯೂಟಿ ತಹಸೀಲ್ದಾರು ಇಲ್ಲ, ತಾಲೂಕು ಸಹ ಅಧಿಕಾರಿಗಳೇ ಇಲ್ಲ. 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. ಸೊ ಇಲ್ಲಿ ನನ್ನ ಜೊತೇಲಿ ಬಂದಿರತಕ್ಕಂಥ ರೋಷವಾದಂಥ ಯಾರು ಪಾಪ ಅಲ್ಲಿ ನೊಂದಂಥವ್ರು ಯಾರ್ಯಾರಿದ್ದರು, ಸಾರ್ವಜನಿಕರು ಬಂದಿರ್ತಕ್ಕಂಥ ಅಲ್ಲಿನ ವಾಸಸ್ಥಳದವ್ರು ಯಾರ್ಯಾರಿದ್ದರು, ಅವ್ರ ಸಿಮೆಣ್ಣೆ ನಮ್ಮ ಪೆಟ್ರೋಲ್ ತಂದ ಮೇಲೆ ಹಾಕೊಳಗೆ ಹೋಗ್ತಾರೆ.
ನೀವು ಸತ್ತೋಗ್ಬಿಟ್ರೆ ನಿಮ್ಮ ಕುಟುಂಬಕ್ಕೆ ಯಾಕೆ ಯಾರಾಗ್ತಾರಪ್ಪ? ಅದೇನು ನನ್ನ ನೇತೃತ್ವದಲ್ಲಿ ಬಂದು ನನ್ನ ಜೊತೆಲಿ ಬಂದಿರತಕ್ಕಂಥವ್ರು ಅದೇನೋ ಪ್ರಾಣ ನನ್ನ ಪ್ರಾಣ ಹೋಗಲಿ ಅಂತೇಳಿ ನಾನು ಏಕಾಏಕಿ ಕ್ಯಾನ್ ತೊಗೊಂಡು ನಾನು ಮೇಲೆ ಸುರ್ಕೊತೀನಿ, ನಾನು ಹೋದ್ರೂ ಪರವಾಗಿಲ್ಲ, ಅಲ್ಲಿ ಬಡವ್ರಿಗೆ ಅನ್ಯಾಯ ಆಗಬಾರ್ದಂತ ನಾನು ಮೇಲೆ ಹಾಕ್ಕೊಂತೀನಿ. ಸೊ ಅದೆಲ್ಲ ಕಂದ ಇಲ್ಲಕ್ಕೆ ಸಾಧ್ಯ. ಅದು ಮಾಡಿದ್ದ ನಾನು ಅಶ್ವತ್ಥ ಅನ್ನೋವನು ಬಂದು 20 ವರ್ಷ ಆಯ್ತು ಅವನು ಇಲ್ಲಿಗೆ ಬಂದು. ಅವ್ನು ಬಂದಿದ್ದು ಒಂದು ಬ್ಯಾಗ್ ತೊಗೊಂಬಂದಿದ್ದ ಸರ್ವೇಯರ್ ಆಗಿ ಅವನು. ಇವತ್ತು ಅವನ ರೈಡ್ ಮಾಡಿಬಿಟ್ಟು ನಾನು 100 ಕೋಟಿ ಸಿಗ್ಬೋದು, ಆ ಲೆವೆಲ್ಗಿದ್ದಾನೆ ಅವನು. ಹೀಗಾಗಿ ಅವನು ಆವತ್ತೇ ಈ ಚೆಕ್ ಬಂದಿನ 16 ವರ್ಷಗಳಿಂದ ಈ ಜಮೀನಿಗೆ ಯಾರೂ ಬಂದಿಲ್ಲ, ಉಳಿಕೆ ಜಮೀನಿಗೆ. ಇವತ್ತು ಇವನು ರಾಜರೋಷವಾಗಿ ರಿಜಿಸ್ಟರ್ ಮಾಡ್ಕೊಂಬಿಟ್ಟು 100 19 ಹೆಂಗೆ ಬರ್ತೀಯ? 19 ನಿನಗೆ 1 ಎಕರೆ 35 ಗುಂಟೆ ಆ ನೋಟಿಸಲ್ಲಿ ತಪ್ಪಾಕಿದ್ದಾರೆ, ನೋಟಿಸಿಗೆ ಹಾಕಿದ್ದಾರೆ ಮನೆ ತಾಲೂಕು ದಂಡಾಧಿಕಾರಿಗಳು, ತಪ್ಪಾಗಿದೆ. ಆ ಪಾಣಿಯಲ್ಲಿ 1 ಎಕರೆ 35 ಗುಂಟೆ ಮಾತ್ರ ಆ ಪಾಣಿಯಲ್ಲಿರೋದು. ಅವ್ರು ಕಿತ್ತಾಗಿರಿ ಎತ್ಕೊಂಡು ಕಲ್ಲಿಗೆ ಮೆತ್ತಿಸಿದ್ದಾರೆ. ಅದು ಅಲ್ಲಿ ಬೋರ್ಡು ಹಾಕಬೇಕಾಗಿರೋದೇನು, ಇದು ಸರ್ಕಾರಿ ಆಸ್ತಿ, ತಾಲೂಕು ದಂಡಾಧಿಕಾರಿಗಳಿಗೂ ಸಾರ್ವಜನಿಕರಿಗೆ ನಿರ್ಬಂಧ ಅಂತ ಹಾಕಬೇಕಾಗಿತ್ತು, ಸಾರ್ವಜನಿಕರಿಗೆ ನಿರ್ಬಂಧ ಅಂತ ಕಾಟಾಚಾರಕ್ಕೆ ಹಾಕಿದ್ದಾರೆ. ಅದನ್ನು ಬೇಗ ಇತ್ಯರ್ಥಗೊಳಿಸ್ಬೇಕು, ಇಲ್ಲಿ ಅದು ಬೇರೆ ಅಂತಕ್ಕೆ ಹೋಗುತ್ತೆ. ಇದು ಅವನ ಜಮೀನಲ್ಲಿದೆ, ಅವನ ಅರ್ಜಿ ಹಾಕೊಳ್ಳೆಗಳೇ, ಅವನ ಅರ್ಜಿ ಹಾಕ್ಕೊಂಡ್ಮೇಲೆ ಸರ್ವೆ ಮಾಡಿಕೊಡ್ತಾರೆ ಅವನ ಜಮೀನನ್ನು. ಬಡವ್ರ ಹೊಟ್ಟೆ ಮೇಲೆ ಯಾಕೆ ಕೊಡಿತಾರೆ? ಇವತ್ತು ಫ್ಯೂಚರಲ್ಲಿ ಉಳಿಕೆ ಜಮೀನು ಇರೋದು 1 ಎಕರೆನೋ 1/2 ಎಕರೆನೋ ಅಲ್ಲಿದೆ ಪಾಪ. ಬಡವರಿಗೆ ಒಂದು ಸಮುದಾಯ ಭವನ ಬೇಕಾಗುತ್ತೆ, ಒಂದು ಶಾಲೆ ಬೇಕಾಗುತ್ತೆ, ಒಂದು ಅಂಗನವಾಡಿ ಬೇಕಾಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಪಾಪ ಫ್ಯೂಚರಲ್ಲಿ. ಅದಕ್ಕೆ ನಾನು ಬೇಡಿಕೆ ಇಟ್ಟಿದ್ದೀನಿ. ಅಷ್ಟು ಬಿಟ್ಟರೆ ಇದರಲ್ಲಿ ನಮ್ಮ ಸ್ವಾರ್ಥ ಯಾವುದೂ ಇಲ್ಲ. ನ್ಯಾಯ ಸಿಗೋರಿಗೂ ಹೋರಾಟ ನಮ್ದು ಇದೇ ಇರುತ್ತೆ ಸರ್. ಇಷ್ಟು ದೊಡ್ಡ ಘಟನೆ ಆದರೂ ಕೂಡ ಇದಕ್ಕೆಲ್ಲ ಕುಮ್ಮ ಕೊಡ್ತಾ ಇದ್ದಾರೆ ಅವ್ರದ್ದವ್ರಿದ್ದ ಪ್ರತಿನಿಧಿ ಇಲ್ಲಿ. ಅವರಿಗೆ ಮಾನವೀಯತೆ ಅನ್ನೋದಿರಬೇಕು. ಇಷ್ಟು ದೊಡ್ಡ ಘಟನೆಗಳಾಗ್ತಾ ಇದ್ರು ಕೂಡ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ.